ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ, ನಾವು ನಿಮಗೆ ಮುಂಚೆನೂ ಸಾಕಷ್ಟು ಲಕ್ಸುರಿ ಪ್ರಾಪರ್ಟೀಸ್ನ ತೋರಿಸಿದ್ದೀವಿ. ಸೊ ನಾವು ಇವತ್ತು ನಿಮಗೆ ಒಂದು ಯೂನಿಕ್ ಆಗಿ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಜೊತೆ ಕನ್ಸ್ಟ್ರಕ್ಟ್ ಮಾಡಿರೋ ಒಂದು 28x40 ಪ್ರಾಪರ್ಟಿನ ತೋರ್ಸಕ್ಕೆ ಬಂದಿದ್ದೀವಿ. ಸೊ ಈ ಪ್ರಾಪರ್ಟಿ ಬಂದುಬಿಟ್ಟು ಕೆಂಗೇರಿ ಕೋಡಿಪಾಳ್ಯದಲ್ಲಿರೋದು. ಸೊ ಈ ಪ್ರಾಪರ್ಟಿ ನಾರ್ತ್ ಈಸ್ಟ್ ಕಾರ್ನರಲ್ಲಿದೆ. ಸೊ ಬನ್ನಿ ಈ ಪ್ರಾಪರ್ಟಿನ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ. ಸೊ ಫ್ರಂಟ್ ಎಲಿವೇಶನ್ ಎಲ್ಲ ನೋಡ್ತಿದ್ದೀರಲ್ಲ, ಎಷ್ಟು ರಿಚ್ ಆಗಿ ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿದೆ. ಸೊ ಇಲ್ಲಿ ನಿಮಗೆ 4 ಎಂಟ್ರೆನ್ಸ್ ಸಿಗುತ್ತೆ. ಸೊ ಈ ಮನೆಗೆ ಟೋಟಲ್ ನಿಮಗೆ 4 ಎಂಟ್ರೆನ್ಸ್ ಬರುತ್ತೆ. ಸೊ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು 1 BHK ಇದೆ. ಆ ರೆಂಟಲ್ಲಲ್ಲಿರೋರಿಗೆ ಅಂತ ಹೇಳಿ 2 ಎಂಟ್ರೆನ್ಸ್ ಇದೆ, ಆ್ಯಂಡ್ ಓನರ್ಗೆ ಅಂತ ಹೇಳಿ 2 ಎಂಟ್ರೆನ್ಸ್ ಇದೆ. ಸೊ ಇದು ಬಂದುಬಿಟ್ಟು ಕಾರ್ಗೆ ಅಂತ ಹೇಳಿ ಅಥವಾ ಬೈಕ್ಗೆ ಓಡಾಡೋಕ್ಕೆ ಅಂತ ಹೇಳಿ ಎಂಟ್ರೆನ್ಸ್ ಇರೋದು. ಸೊ ಇದು ಮೋಟರಲ್ಲಿ ಆಪ್ರೇಟ್ ಆಗುತ್ತೆ, ಇದು ರಿಮೋಟ್ ಕಂಟ್ರೋಲಲ್ಲಿದೆ. ಸೊ ಇದು ಆಟೋಮೇಟೆಡ್ ಗೇಟ್, ಸ್ಲೈಡಿಂಗ್ ಗೇಟ್ ಇದೆ. ಸೊ ಇಲ್ಲಿ ನೀವು ಒಂದು 2 ಕಾರ್ ಮತ್ತು ಬೈಕ್ಸ್ನ ಆರಾಮಾಗಿ ಇಲ್ಲಿ ನಿಲ್ಲಿಸ್ಕೋಬೋದು. ಸೊ ಅಲ್ಲಿ ಒಂದು ಕ್ಯಾಮ್ರಾ ಪ್ರಾವಿಜನ್ ಇದೆ. ಸೊ ಟೋಟಲಾಗಿ 4 ಕ್ಯಾಮ್ರಾ ಬರುತ್ತೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಒಂದು 1 BHK ಇದನ್ನೇ, ಇದನ್ನು ನೀವು ರೆಂಟಲ್ ಪರ್ಪಸ್ಗೆ ಅಂತ ಹೇಳಿ ಯೂಸ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಹಾಲ್. ಸೊ ಇಲ್ಲಿ ಒಂದು ಪೂಜಾ ರೂಮ್ ಇದೆ. ಸೊ ಇಲ್ಲಿ ಒಂದು TV ಯೂನಿಟ್ ಇದೆ. ಇದು ಬಂದುಬಿಟ್ಟು ಕಿಚನ್. ಸೊ ಕಬರ್ಡ್ಸ್, ವಿಂಡೋಸ್ ಎಲ್ಲನೂ ಇದೆ ಇಲ್ಲಿ. ಸೊ ಈ ಕಡೆ ಎಂಟ್ರಿ ಆದರೆ ಒಂದು ಬೆಡ್ರೂಮ್ ಬರುತ್ತೆ. ಇಲ್ಲೆಲ್ಲ ಸಾಕಷ್ಟು ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ. ಸೊ ರೆಂಟಲ್ ಅಂತ ಹೇಳಿದ್ರು ತುಂಬ ಇದನ್ನ ಬ್ಯೂಟಿಫುಲ್ ಆಗಿ ಇವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ರೆಂಟಲ್ ಇನ್ಕಮ್ಗೂ ಅಂತ ಹೇಳಿ. ಸೊ ಅಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಸೊ ಇಲ್ಲೆಲ್ಲ ವಿಂಡೋಸ್ ತುಂಬ ಯೂನಿಕ್ ಆಗಿದೆ ಈ ಮನೇಲಿ. ಸೊ ಈ 2 ಎಂಟ್ರೆನ್ಸ್ ಬಂದುಬಿಟ್ಟು ರೆಂಟಲಲ್ಲಿ ಇರೋರಿಗೆ. ಸೊ ಅಲ್ಲಿ ಒಂದು ಕಾರ್ನ ಪಾರ್ಕ್ ಮಾಡ್ಬೋದು, ಒಂದು ಬೈಕ್ನ ಕೂಡ ನೀವು ಅಲ್ಲಿ ನಿಲ್ಲಿಸ್ಕೋಬೋದು. ಸೊ ಇದು ಬಂದುಬಿಟ್ಟು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೊ ಇಲ್ಲಿ ಮೀಟರ್ ಬೋರ್ಡ್ ಇದೆ. ಸೊ ಅಲ್ಲಿ ಹಿಂದೆ ಒಂದು ಕ್ಯಾಮ್ರಾ ಇದೆ. ಸೊ ಒಟ್ಟಿನಲ್ಲಿ ಇಲ್ಲಿ 4 ಕ್ಯಾಮ್ರಾ ಆಲ್ರೆಡಿ ಫಿಕ್ಸ್ ಮಾಡಿಟ್ಟಿದ್ದಾರೆ ಈ ಮನೇಲಿ. ಸೊ ಈ ಮನೆ ಸ್ಪೆಷಾಲಿಟಿ ಏನಂತ ಅಂದರೆ, ಸೊ ಇದು ಮಾಮೂಲಾಗಿಲ್ಲ, ಈ ಸ್ಟೇರ್ ಕೇಸ್ ಒಂದು ಕರ್ವ್ ಬೇಸಲ್ಲಿದೆ. ಸೊ ತುಂಬ ಮುಂದೆ ಓಪನ್ ಸ್ಪೇಸ್ ಎಲ್ಲ ಇದೆ, ಬ್ಯೂಟಿಫುಲ್ ಆಗಿದೆ ಅದು. ಮೇಲೆ ಎಲ್ಲ ಲೈಟ್ ಆ್ಯಂಡ್ ವಾಲ್ಸ್ ಎಲ್ಲ ತುಂಬ ಯೂನಿಕ್ ಆಗಿದೆ, ಡಿಸೈನ್ ಮಾಡಿದ್ದಾರೆ ಇದನ್ನ. ಸೊ ಇಲ್ಲಿ ನಿಮಗೆ ಸೆಕೆಂಡ್ ಕ್ಯಾಮ್ರಾ ಆಕ್ಸೆಸ್ ಇದೆ, ನೋಡ್ತಿದ್ದೀರಲ್ಲ. ಸೊ ಈ ಕಡೆ ಒಂದು ಚಿಕ್ಕ ಸ್ಪೇಸ್ ಇದೆ, ಇದನ್ನು ನೀವು ಗಾರ್ಡನ್, ಚಿಕ್ಕ ಗಾರ್ಡನ್ ಆಗಿ ಇದನ್ನ ಯೂಸ್ ಮಾಡ್ಕೋಬೋದು, ಪ್ಲಾಂಟ್ಸ್ನೆಲ್ಲ ಇಲ್ಲಿ ಇಟ್ಕೋಬೋದು. ಸೊ ಇದು ಈ ಮನೆ ಬಂದುಬಿಟ್ಟು ಈಸ್ಟ್ ಫೇಸಿಂಗ್ ಆಗಿದೆ. ಬನ್ನಿ ಈ ಮನೆನ ಪೂರ್ತಿಯಾಗಿ ನೋಡೋಣ. ವಾವ್. ಸೊ ಮೇನ್ ಡೋರ್ ನೋಡ್ತಿದ್ದೀರಲ್ಲ, ಇಲ್ಲಿ ಟೀಕ್ ವುಡ್ ಇದೆ,
ಅದ್ರ ಜೊತೆ ಇಲ್ಲಿ ಮಧ್ಯದಲ್ಲಿ ರೋಸ್ ವುಡ್ ಕಾಂಬಿನೇಷನ್ ಜೊತೆ ಈ ಮೇನ್ ಡೋರ್ನ ಮಾಡಿದ್ದಾರೆ. ಆಟೋಮೇಟೆಡ್ ಡೋರ್ ಇದೆ, ಇದು ಫಿಂಗರ್ ಪ್ರಿಂಟ್ ಜೊತೆ ಆ್ಯಂಡ್ ಪಾಸ್ವರ್ಡ್ಗೂ ನಿಮಗೆ ಈ ಡೋರ್ನ ಓಪನ್ ಮಾಡ್ಬೋದು. ಸೊ ಇಲ್ಲಿ ಸೈಡಲ್ಲಿ ಒಂದು ವಾಲ್ಪೇಪರ್ನ ಇಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಪೇಸ್ನ ಕೊಟ್ಟಿದ್ದಾರೆ ಒಂದು ಡೆಕೋರ್ನೆಲ್ಲ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಡೋರ್ ಹಿಂದೆ ನಮಗೆ ಒಂದು ಶೂ ರ್ಯಾಕೆಟ್ ಕೂಡ ಸಿಗುತ್ತೆ. ಸೊ ಇಲ್ಲೆಲ್ಲ ಸ್ವಿಚ್ ಬೋರ್ಡ್ಸ್ನ ನೀವು ನೋಡ್ತಿರ್ಬೋದು, ಇದು ತುಂಬ ಡಿಫ್ರೆಂಟ್ ಆಗಿದೆ, ಎಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಇದು. ಈ ಕಡೆ ನಿಮಗೆ ಕ್ಯಾಮ್ರಾ ಸಿಗುತ್ತೆ, ಅಲ್ಲಿ ಕ್ಯಾಮ್ರಾನ ನೀವು ನೋಡ್ಬೋದು, ಇಲ್ಲಿಂದಾನೆ ಮಾನಿಟರ್ ಮಾಡ್ಬೋದು ಎಲ್ಲ. ಸೊ ಹಾಲ್ ನೋಡ್ತಿದ್ದೀರಲ್ಲ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳಿ, ಮೇಲೆ ಎಲ್ಲ ಜೂಮರ್ ಇದೆ, ಒಂದು ಪ್ರೊಫೈಲ್ ಲೈಟ್ಸ್ ಇದೆ, ಸ್ಪಾಟ್ ಲೈಟ್ಸ್ ಇದೆ. ಮನೇಲಿ ತುಂಬ ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿದೆ ಈ ಆಂಬಿಯನ್ಸ್ ಈ ಮನೇಲಿ. ಮುಂದೆ ವಿಂಡೋ ಕೂಡ ತುಂಬ ಯೂನಿಕ್ ಆಗಿ ಅದನ್ನ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಅಲ್ಲಿ ಮೇಲೆ ನೀವು ನೋಡ್ಬೋದು ಕರ್ಟನ್ ಕೂಡ ಆಟೋಮೇಟೆಡ್ ಇದೆ, ಮೋಟರ್ ಕರ್ಟನ್ ಮೂಮೆಂಟ್ಸ್ ಎಲ್ಲ ಮಾಡ್ಬೋದು ನೀವು. ಅಲ್ಲಿ ಟಿವಿ ಯೂನಿಟ್ ಇದೆ. ಸೊ ಇದು ಬಂದ್ಬಿಟ್ಟು ಪೂಜಾ ರೂಮ್, ಇದು ಕೂಡ ಈ ಡೋರ್ನ ಟೀಕ್ ವುಡಿಂದಾನೆ ಮಾಡಿದ್ದಾರೆ. ಮನೇಲಿ ಕೆಳಗೆ ನೋಡ್ತಿರ್ಬೋದು ಫ್ಲೋರಿಂಗ್ ಇಲ್ಲಿ ಕಾಂಬಿನೇಷನ್ ಆಗಿದೆ, ಮಾರ್ಬಲ್ ವಿತ್ ಗ್ರಾನೈಟ್ ಎರಡೂ ಯೂಸ್ ಮಾಡಿದ್ದಾರೆ ಮನೆಗೆ. ಸೊ ಇಲ್ಲಿ ಕೂಡ ಲೈಟ್ಸ್ ಎಷ್ಟು ಯೂನಿಕ್ ಆಗಿದೆ ನೋಡ್ಬೋದು. ನೈಟ್ ಏನಾದರೂ ನೀವು ಮೂವಿ ಎಲ್ಲ ನೋಡೋವಾಗ ಬೇರೆ ಲೈಟ್ಸ್ನ ಆಫ್ ಮಾಡಿಬಿಟ್ಟು ಬರೀ ಆ ಲೈಟ್ ಮಾತ್ರ ಆನ್ ಆಗಿಡ್ಬೋದು ನೀವು. ಈ ವಾಲ್ಗೂ ಎಲ್ಲ ವಾಲ್ ಪೇಪರ್ ಇದೆ ಆ್ಯಂಡ್ ಅದ್ರ ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋವಂಥ ಸಿಂಪಲ್ ಆಗಿರೋ ಲೈಟ್ ಇದೆ. ಸೊ ಇದು ಬಂದುಬಿಟ್ಟು ಕಿಚನ್. ಸೊ ಮಾಡರ್ನ್ ಟ್ರೆಂಡ್ಗೆ ತಕ್ಕಂಥ ಒಂದು ಕಿಚನ್ ಸ್ಪೇಸ್ ಇದೆ ಇಲ್ಲಿ. ಸೊ ಈ ಕಿಚನ್ನ ನೋಡ್ಬೋದಲ್ಲ ನೀವು, ಇಲ್ಲೆಲ್ಲ ಕ್ಯಾಬಿನೆಟ್ಸ್ ಇದೆ ಆ್ಯಂಡ್ ಈ ಕಡೆ ಸಾಕಷ್ಟು ಕಬರ್ಡ್ಸ್ ಇದೆ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿ. ಸಾಫ್ಟ್ ಕ್ಲೋಸಿಂಗ್, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂನಿಟೇ ಇದೆ ಇಲ್ಲಿ, ಮೂರು ಕೂಡ ಇದೆ, ಸಾಕಷ್ಟು ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ. ಸೊ ಈ ಸಿಂಕ್ ಬಂದುಬಿಟ್ಟು ಇದು ತುಂಬ ಸ್ಪೆಷಲ್ ಆಗಿದೆ, ನೀವು ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು. ಸೊ ಎಲ್ಲ ಕಡೆಯಿಂದನೂ ನೀರು ಬರುತ್ತೆ, ಬೇರೆ ಬೇರೆ ಟೈಪಲ್ಲಿ ಫ್ಲೋ ಆಗುತ್ತೆ ಈ ನೀರು. ಸೊ ಇಲ್ಲಿ ಹಾಟ್ ವಾಟರ್ ಕೋಲ್ಡ್ ವಾಟರ್ ಎರಡೂ ಬರುತ್ತೆ ಆ್ಯಂಡ್ ಇಲ್ಲಿ ಚಿಮ್ನಿಗೂ ಆಕ್ಸೆಸ್ ಇದೆ. ಇಲ್ಲಿ ವಿಂಡೋ ಇದೆ. ಸೊ ಇದು ಬಂದ್ಬಿಟ್ಟು ಪ್ಯಾಸೇಜ್. ಸೊ ಇಲ್ಲೆಲ್ಲ ಗ್ರಾನೈಟಿಂದ ಫ್ಲೋರಿಂಗ್ ಮಾಡಿದ್ದಾರೆ. ಸೊ ಪ್ಯಾಸೇಜ್ನ ಕೂಡ ಪೂರ್ತಿಯಾಗಿ ಕವರ್ ಮಾಡಿದ್ದಾರೆ ಇವರು. ಸೊ ಈ ಕಿಚನಿಂದ ಈ ಕಡೆ ಇಲ್ಲಿ ನೀವು ಕ್ಯಾಮ್ರಾನ ಇಲ್ಲೇ ನಿಂತ್ಕೊಂಡು ಮಾನಿಟರ್ ಮಾಡ್ಬೋದು. ಸೊ ಅಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಅಲ್ಲಿಂದಾನೆ ನೀವು ಆಚೆ ಯಾರು ಬರ್ತಿದ್ದಾರೆ ಅಂತೆಲ್ಲ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ನ ಫಸ್ಟ್ ಬೆಡ್ರೂಮ್ ಇದು. ಸೊ ಇಲ್ಲಿ ಕೂಡ ಸಾಕಷ್ಟು ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ ಆ್ಯಂಡ್ ಅಲ್ಲಿ ಒಂದು ಸಿಟ್ಔಟ್ಗೆ ಅಂತ ಹೇಳಿ ಚಿಕ್ಕದಾಗಿ ಸ್ಪೇಸ್ ಇದೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಇಲ್ಲಿ ಈ ಬೆಡ್ರೂಮಲ್ಲಿ ಕೂಡ ಒಂದು ಸ್ಕೈಲೈಟ್ ಇದೆ. ನಾನು ನಿಮ್ಗೆ ಹೇಳಿದ್ದೆ ಈ ಮನೆ ಪೂರ್ತಿಯಾಗಿ ಯೂನಿಕ್ ಆಗಿ ಆರ್ಕಿಟೆಕ್ಚರಲ್ ಡಿಸೈನ್ಸ್ನ ಇವರು ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಅಟ್ಯಾಚ್ಡ್ ಬಾತ್ರೂಮ್. ಸೊ ಇಲ್ಲೆಲ್ಲ ಸ್ವಿಚ್ ಬೋರ್ಡ್ಸ್ ನೋಡ್ತಿದ್ದೀರಲ್ಲ ತುಂಬ ಯೂನಿಕ್ ಆಗಿದೆ. ಸೊ ಈ ಸ್ವಿಚ್ ಬೋರ್ಡ್ ಎಲ್ಲ ಇಂಪೋರ್ಟೆಡ್. ಸೊ ನಾವು ಇವಾಗ ಫಸ್ಟ್ ಫ್ಲೋರ್ನ ನೋಡಿದ್ವಿ, ಬನ್ನಿ ಸೆಕೆಂಡ್ ಫ್ಲೋರ್ನ ಕೂಡ ನೋಡ್ಕೊಂಡು ಬರೋಣ. ಸೊ ಸ್ಟೇರ್ ಕೇಸು ಎಲ್ಲ ಮಾರ್ಬಲಿಂದಾನೇ ಫ್ಲೋರಿಂಗ್ ಮಾಡಿದ್ದಾರೆ ಆ್ಯಂಡ್ ಪಕ್ಕದಲ್ಲಿ SS ರೈಲಿಂಗ್ ಇದೆ.
ಸೊ ಅಲ್ಲಿ ಇಲ್ಲಿ ಗಿಡ ಎಲ್ಲ ಹಚ್ಚಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದೆ ಅದು. ಸೊ ಸೆಕೆಂಡ್ ಫ್ಲೋರಲ್ಲಿ ನಮಗೆ ಎರಡು ಬೆಡ್ರೂಮ್ ಬರುತ್ತೆ. ಆ್ಯಂಡ್ ಇಲ್ಲಿ ಮೇಲೆ ಎಷ್ಟು ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಕೂಡ ನೋಡ್ಬೋದು ನೀವು ಸೀಲಿಂಗ್ನೆಲ್ಲ. ಸೊ ಇದು ಬಂದುಬಿಟ್ಟು ಫಸ್ಟ್ ಬೆಡ್ರೂಮ್. ಇಲ್ಲಿ ವಿಂಡೋಸ್ ಬರುತ್ತೆ ಆ್ಯಂಡ್ ಅಲ್ಲಿ ಆ ಕಡೆ ಕಬರ್ಡ್ಸ್ ಇದೆ. ಈ ರೂಮಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ ಡ್ರೆಸ್ಸಿಂಗ್ ಅಂತ ಹೇಳಿ ಇಲ್ಲಿ ರೂಮ್ ಇದೆ ಒಂದು. ಸೊ ಡ್ರೆಸ್ಸಿಂಗ್ಗೆ ಅಂತ ಹೇಳಿ ಸಪ್ರೇಟಾಗಿ ರೂಮ್ ಕೂಡ ಇದೆ ಆ್ಯಂಡ್ ಅದಕ್ಕೆಲ್ಲ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಬಟ್ಟೆಗಳನ್ನ, ನಿಮಗೆ ಬೇಕಾಗಿದ್ದ ವಸ್ತುಗಳನ್ನ ಸ್ಟೋರ್ ಮಾಡೋಕ್ಕೆ ಸಾಕಷ್ಟು ಸ್ಪೇಸ್ ಇದೆ. ಒಂದು ಬ್ಯೂಟಿಫುಲ್ ಆಗಿರೋ ಮಿರರ್ ಇದೆ. ಸೊ ಇಲ್ಲಿ ಕೂಡ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ, ನೀವೇ ಬೇಕಂದರೆ ಇಲ್ಲಿ ಡೆಕಾರ್ಸ್ನ ಎಲ್ಲ ಇಟ್ಕೋಬೋದು. ಸೊ ಇದು ಬಂದುಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್. ವೆಟ್ ಆ್ಯಂಡ್ ಡ್ರೈ ಏರಿಯಾನ ನೀವು ಸಪ್ರೇಟಾಗಿ ಇಲ್ಲಿ ಮಾಡ್ಕೋಬೋದು. ಸೊ ಬಾತ್ರೂಮ್ಗೆ ಇಲ್ಲಿ ಎಲ್ಲ ಫಿಟ್ಟಿಂಗ್ಸ್ ಜಾಗ್ವಾರ್ದು ಬರುತ್ತೆ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಬೆಡ್ರೂಮ್. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಇಲ್ಲಿ ಸೀಲಿಂಗ್ ಹೆಂಗಿದೆ, ಕರ್ವ್ ಆಗಿದೆ. ಸೊ ನಾನು ಹೇಳ್ದೆ ಅಲ್ಲ, ಈ ಮನೆ ಒಂಥರ ಕರ್ವ್ ಬೇಸಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಡೋರ್ಸಲ್ಲಿ ಎಲ್ಲ ಕರ್ವ್ಸ್ ಕಾಣುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ವಿಂಡೋ ಎಷ್ಟು ಯೂನಿಕ್ ಆಗಿದೆ. ಸೊ ಇಲ್ಲಿ ಬಂದುಬಿಟ್ರೆ ಬಾಲ್ಕನಿಗೆ ಆಕ್ಸೆಸ್ ಸಿಗುತ್ತೆ. ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬಾಲ್ಕನಿ. ಸೊ ಇಲ್ಲಿ ಒಂದು ಸನ್ ರೂಫ್ಗೆ ಅಂತ ಹೇಳಿ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಈ ಕಡೆ ಇಲ್ಲಿ ಕೂಡ ಸಪ್ರೇಟ್ ಆಗಿ ಡ್ರೆಸ್ಸಿಂಗ್ಗೆ ಅಂತ ಹೇಳಿ ಸ್ಪೇಸ್ನ ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಕಬರ್ಡ್ಸ್ ಇದೆ, ನೋಡ್ತಿದ್ದೀರಲ್ಲ ಕರ್ವ್ ಆಗಿದೆ ಇದು ಕೂಡ. ಸೊ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇಲ್ಲಿ ಕೂಡ ವೆಟ್ ಆ್ಯಂಡ್ ಡ್ರೈ ಏರಿಯಾನ ಸಪ್ರೇಟಾಗಿ ಮಾಡ್ಕೋಬೋದು. ಸೊ ಸೆಕೆಂಡ್ ಫ್ಲೋರ್ನ ನೋಡಿದ್ವಿ ನಾವು, ಬನ್ನಿ ಇನ್ನು ಥರ್ಡ್ ಫ್ಲೋರ್ನ ಕೂಡ ನೋಡ್ಕೊಂಡು ಬರೋಣ. ಸೊ ಈ ಥರ್ಡ್ ಫ್ಲೋರಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಏನಂತ ಅಂದರೆ ಲೈಬ್ರರಿಗೆ ಅಂತ ಹೇಳಿ ಸ್ಪೇಸ್ ಕಟ್ಟಿದ್ದಾರೆ. ಮನೆಯಲ್ಲಿ ಲೈಬ್ರರಿ ನಾನಂತೂ ಕೇಳಿದ್ದಿಲ್ಲಪ್ಪ. ಸೊ ಇಲ್ಲೆಲ್ಲ ಬುಕ್ಸ್ಗೆ ಅಂತ ಹೇಳಿ ಸ್ಟೋರ್ ಮಾಡೋಕ್ಕೆ ಸ್ಪೇಸ್ ಇದೆ. ಇದನ್ನ ನೀವು ಸ್ಟಡಿ ಪರ್ಪಸ್ಗಾಗಲಿ ಅಥವಾ ವರ್ಕ್ ಸ್ಟೇಷನ್ಗೂ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ವರ್ಕ್ ಸೆಟಪ್ ಎಲ್ಲ ಮಾಡ್ಕೋಬೋದು, ಇಲ್ಲಿ ಡೆಕಾರ್ಸ್ನ ಇಟ್ಕೋಬೋದು. ಇಲ್ಲಿ ಒಂದು ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಕೂಡ ಸ್ಪೇಸ್ ಇದೆ. ಸೊ ಕಸ್ಟಮೈಸ್ ಮಾಡಿದರೆ ಫೋಟೋಸ್ಗೆಲ್ಲನೂ ತುಂಬ ಚೆನ್ನಾಗಿರುತ್ತೆ ಇದು ಸ್ಪೇಸ್ ಎಲ್ಲ. ಸೊ ಈಗ ಟೆರೆಸ್ಗೆ ಹೋಗ್ತಿದ್ದೀವಿ ನಾವು. ಈ ಡೋರ್ದೇನು ಸ್ಪೆಷಾಲಿಟಿ ಅಂದರೆ ಇದು ಸ್ಟೀಲ್ ಡೋರ್ ಆ್ಯಂಡ್ ಇದಕ್ಕೆ 6 ಲಾಕ್ಸ್ ಬರುತ್ತೆ. ತುಂಬ ಸೆಕ್ಯೂರ್ಡ್ ಆಗಿರುವಂಥ ಡೋರ್ಸ್ನ ಇವರು ಯೂಸ್ ಮಾಡಿದ್ದಾರೆ ಈ ಮನೆಗೆ. ಸೊ ಇದು ಬಂದುಬಿಟ್ಟು ಟೆರೆಸ್, ಬ್ಯೂಟಿಫುಲ್ ಆಗಿ ಸ್ಪೇಷಿಯಸ್ ಆಗಿದೆ. ಆ ಟೆರೆಸ್ ಇಲ್ಲಿ ಆ ಕಡೆ ನೋಡ್ತಿದ್ದೀರಲ್ಲ ಅಲ್ಲಿ ಹಿಂದ್ಗಡೆ ವಾಷಿಂಗ್ ಅಂತ ಹೇಳಿ ಸ್ಪೇಸ್ ಇದೆ. ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಆ್ಯಂಡ್ ಈ ಕಡೆ ನೀವು ಒಂದು ಗಾರ್ಡನ್ ಸ್ಪೇಸ್ ಅಥವಾ ಚಿಕ್ಕ ಲೇಕ್ ಆ ಥರ ಎಲ್ಲ ಮಾಡ್ಕೋಬೋದು ಕಸ್ಟಮೈಸ್ನ. ಆ್ಯಂಡ್ ಇಲ್ಲಿ ಮೇಲೆ ನೋಡ್ತಿದ್ದೀರಲ್ಲ ಇದು ಬಂದುಬಿಟ್ಟು ಯೂಸ್ ಮಾಡ್ಕೋಬೋದು.
ತುಂಬಾ ಬ್ಯೂಟಿಫುಲ್ ಟೆರಸ್ ಮಾತ್ರ. ಸೊ ಇಲ್ಲಿ ಕೂಡ ಸ್ಪಾಟ್ ಲೈಟ್ಸ್ ಇದೆ ಸಾಕಷ್ಟು. ಸೊ ನಾನು ಹೇಳಿದಂಥ ವಾಷಿಂಗ್ ಏರಿಯಾ ಇದೆ. ಸೊ ನೀವು ವಾಷಿಂಗ್ಗೆ ಅಂತ ಹೇಳಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಮಷಿನ ಎಲ್ಲ ಸೆಟಪ್ ಮಾಡ್ಕೋಬೋದು, ಸಾಕಷ್ಟು ಸ್ಪೇಸ್ ಇದೆ ಇಲ್ಲಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ನಾವು ನಿಮಗೆ ಅಂತ ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿರೋ ಅಂಥ ಒಂದು ಡ್ಯೂಪ್ಲೆಕ್ಸ್ ಮನೆನ ತೋರಿಸಿದ್ದೀವಿ. ಸೊ ಈ ಪ್ರಾಪರ್ಟಿ ವೀಡಿಯೋನ ಯೂಟ್ಯೂಬಲ್ಲಿ ಕಂಪ್ಲೀಟ್ ಆಗಿ ನೋಡಿ. ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮಗೆ ಸಾಕಷ್ಟು ಒಳ್ಳೆ ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ಆ್ಯಕ್ಸಸ್ ಇದೆ. ಆ್ಯಂಡ್ ಇನ್ನೊಂದು ಹೈಲೈಟ್ ಏನಂತ ಅಂದರೆ, ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಇದು ತುಂಬ ಹತ್ತಿರ ಆಗಿದೆ. ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಕೆಂಗೇರಿ ಕೋಡಿಪಾಳ್ಯ. ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರಾಪರ್ಟಿನ ಈಗಲೇ ನಿಮ್ದಾಗಿಸ್ಕೊಳ್ಳಿ. ಧನ್ಯವಾದಗಳು.